ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿಯಾಗಿರ್ತಕ್ಕಂಥ ಈಶ್ವರಪ್ಪನವರ ಈ ಹೇಳಿಕೆ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸಲು ಮಾಡ್ತಕ್ಕಂಥ ಪ್ರಯತ್ನ. ಇನ್ನು ಪೊಲೀಸ್ನವರು ತನಿಖೆ ಮಾಡಿಲ್ಲ, ಇನ್ನು ಸರಿಯಾಗಿ FIR ಹಾಕಿಲ್ಲ. ಪೊಲೀಸ್ ಅವರ ತನಿಖೆ ಮಾಡ್ದೇ ಇವರು ಯಾವ ರೀತಿಯಾಗಿ ಅದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಇದು ಅವ್ರದ್ದು ಸ್ಥೂಲ ಕಲ್ಪನೆ ಅಂದರೆ ಇವರ ದೊಡ್ಡ ವಿನ್ಯಾಸ ಡಿಸೈನ್ ಇದೆ ಇವ್ರದ್ದು. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇ ಗಲಭೆಗಳಾದ್ರೂ ಸಹ ಅದಕ್ಕೆ ಕೋಮು ಬಣ್ಣವನ್ನು ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯನ್ನು ಕೆಡವಿ ಯಾರನ್ನೋ ಒಬ್ಬರನ್ನ ಖಳನಾಯಕನಾಗಿ ಮಾಡ್ತಕ್ಕಂಥ ಪ್ರಯತ್ನ ಈಶ್ವರಪ್ಪನವ್ರಿಗೇನು ಹೊಸದಲ್ಲ. ಇದ್ರ ಮೊದಲು ಗ್ರಾಹಮ್ ಸ್ಟೇನ್ ಮತ್ತು ಆ ಸಣ್ಣ ಸಣ್ಣ 6 ವರ್ಷ 7 ವರ್ಷ ಮಕ್ಕಳು ಕೂಡ ಕೊಲೆ ಆದಾಗ ಅದ್ವಾನಿಯವ್ರು ಹೇಳಿಬಿಟ್ಟಿದ್ರು ಅವ್ರು ಯಾರೂ ತಪ್ಪಿಸ್ತಾರಲ್ಲ ಅಂಥೇಳಿ. ಆ ಕೊಲೆ ಮಾಡಿದಂಥ ದಾರಾ ಸಿಂಗ್ಗೆ ಗಲ್ಲಿಗೆ ಡೆತ್ ಪೆನಾಲ್ಟಿ ಆಯಿತು, ಈಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ರೀತಿ ಶಿವಮೊಗ್ಗದಲ್ಲೂ ಸಹ ಮೊದಲು ಸಹ ಕೊಲೆ ನಡೆದಿತ್ತು, ಆಗಲೂ ಸಹ ಇದೇ ರೀತಿ ಆಪಾದನೆ ಮಾಡಿ ಅದು ಮುಸ್ಲಿಂ ಅಂತ ಹೇಳಿದ್ರು. ಕಡೆಗೆ ನೋಡಿದಾಗ ಅದು ಅದರಲ್ಲಿದ್ದವರು ಅಪರಾಧಿಗಳು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಆಯಿತು. ಈಶ್ವರಪ್ಪನವ್ರದ್ದ ಒಂದೇ ಒಂದು ಕೆಲಸ ಅವರ ತಪ್ಪುಗಳನ್ನು ಮತ್ತು ಅವರ ವಿಫಲತೆಗಳನ್ನು ದಾರಿ ತಪ್ಪಿಸಲು ಈ ಒಂದು ರೀತಿಯ ಹೇಳಿಕೆಯಲ್ಲಿ ಕೊಡ್ತಕ್ಕಂಥದ್ದು ಈಶ್ವರಪ್ಪನವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಈಗಾಗಲೇ ನಾವು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಟ್ಟೇ ಕೊಡಬೇಕು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಪೊಲೀಸರಿಗೆ ಮೀರಿ ಇವರು ಯಾರಲ್ಲ, ಸಂವಿಧಾನದ ಮೀರಿ ಇವರು ಯಾರೂ ಅಲ್ಲ. ಪೊಲೀಸವ್ರ ತನಿಖೆ ಆಗದೆ ಇವರು ಆ ಒಂದು ಆಪಾದನೆ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಶಾಂತಿ ಕಳಿಸ್ತಕ್ಕಂಥ ಕೆಲಸಕ್ಕೆ ಪೂರ್ವಕವಾಗಿ ಎಲ್ಲ ರೀತಿಯ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಈ ಒಂದು ಈಶ್ವರಪ್ಪನವರು ತತ್ಕ್ಷಣವೇ ಅವ್ರನ್ನ ರಾಜ್ಯಪಾಲರು ಬರ್ಖಾಸ್ತು ಮಾಡಬೇಕು. ಗೃಹ ಸಚಿವರು ಮೊದಲು ಸಹ ಇಂಥ ಕೆಲಸಗಳು ಮಾಡೇ ಅವ್ರು ಗೃಹ ಸಚಿವರು ಆಗಿರ್ತಕ್ಕಂಥದ್ದು. ಇದು ಬೇಲಿ ಎದ್ದು ಹೊಲ ಮೇಲೆ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಆಗ್ತಾ ಇದೆ. ಗೃಹ ಸಚಿವರು ಆಗೋದಕ್ಕಿಂತ ಮೊದಲು MLA ಆಗೋಕ್ಕಿಂತ ಮೊದಲು ಅವ್ರ ಮೇಲೆ ಯಾವ್ಯಾವ ಕೇಸ್ ಇದೆ ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ರಾಜ್ಯದಲ್ಲಿ ಏನು ನಾವು ಶಾಂತಿಯ ತೋಟ ಅಂತ ಹೇಳ್ತಾ ಇದ್ವಿ. ಆ ಶಾಂತಿಯನ್ನು ಕೆಡವಲು ಗೃಹ ಸಚಿವರು ಈಶ್ವರಪ್ಪನವರು ಸಂಪೂರ್ಣವಾಗಿ ನಿರತರಾಗಿದ್ದಾರೆ. ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ. ಅವರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಲು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಜನಗಳನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸವರು ತನಿಖೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ಅಕಸ್ಮಾತ್ ಈಗ ಕೊಲೆ ಆದವರು ಸಹ ಒಂದು ಸಲ ಗಡೀಪಾರಾಗಿದ್ದರು. ಅವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆಯಂತೆ, ಇಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಕೂಡ ಟೋಟಲ್ ಫೇಲ್ಯೂರ್ ಆಗಿದೆ. ಆದ್ದರಿಂದ DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಮಾಡಿಬಿಟ್ಟು ಇವರೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವ್ರ ಸ್ವತಃ ಇವ್ರ ರೆಕಾರ್ಡ್ಗಳಿದೆ, ಕ್ರಿಮಿನಲ್ ರೆಕಾರ್ಡ್ಗಳಿದೆ ಅವ್ರದ್ದೆಲ್ಲ. ಇವ್ರುಗಳು ಮಂತ್ರಿ ಆಗಿರೋದಕ್ಕೆ ಈ ಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ.